ಖಡಕ್ ಕನ್ನಡ ವಿತ್ ಕಂಚಗಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಹಮತ್ ಕಂಚಗಾರ್. ಎಸ್, ನಾನು ಇವತ್ತು ಒಂದು ವಿಶೇಷವಾಗಿರುವಂತಹ ಒಂದು ಕೇಸನ್ನು ಹೊತ್ಕೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀನಿ. ಇದು ಅಂತಿಂತ ಕೇಸ್ ಅಲ್ಲ, ಇದು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅಪಮಾನವಾಗುವಂತಹ ಕೇಸ್. ಇದು ಕರ್ನಾಟಕದಲ್ಲಿ ದಲಿತರಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವಮಾನ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿತ್ ಕೇಸ್ ಸ್ಟಡಿ ನಾನು ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀನಿ. ಎಸ್, ಏನು ನಡೀತಾ ಇದೆ? ಧಾರವಾಡ ಜಿಲ್ಲೆ ರಿಪಬ್ಲಿಕ್ ಆಫ್ ಧಾರವಾಡ ಆಗ್ತಾ ಇದೆಯಾ? ಧಾರವಾಡ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ? ಅಂಧ ದರ್ಬಾರ್ ನಡೀತಾ ಇದೆಯಾ? ಅಧಿಕಾರಿಗಳಿಗೆ ಯಾರು ಕೂಡ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ವಾ? ಕಾನೂನು ಅಂತಂದರೆ ಇವರು ಎಲ್ಲರಿಗೂ ಗಾಳಿಯಲ್ಲಿ ತೂರ್ತಾ ಇದ್ದಾರಾ? ಕಾನೂನು ಅಂತಂದರೆ ಇವರಿಗೆ ಭಯನೇ ಇಲ್ವಾ? ಈ ಭಯ ಇಲ್ಲದೆ ಇರುವುದಕ್ಕೆ ಇವರ ಹಿಂದೆ ಇರುವಂಥವ್ರು ಯಾರು? ಯಾಕೆ ದಲಿತರ ಮೇಲೆ ಪದೇ ಪದೇ ಅನ್ಯಾಯ ನಡೀತಾ ಇದೆ? ದಲಿತ ಅಧಿಕಾರಿ ಮೇಲೆ ಯಾಕೆ ಈ ರೀತಿ ದೌರ್ಜನ್ಯ ನಡೀತಾ ಇದೆ? ದಲಿತ ಅಧಿಕಾರಿನ ಯಾಕೆ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಡಿಸ್ತಾ ಇದ್ದಾರೆ? ಎರಡು ಸಿ ಎಂ ಆದೇಶವನ್ನು, ಎರಡು ಬಾರಿ ಹೈಕೋರ್ಟ್ ಆದೇಶವನ್ನು ಕೌಡೆ ಕಾಸಿನ ಕಿಮ್ಮತ್ತು ಕೂಡ ಅದಕ್ಕೆ ಕೊಡ್ತಾ ಇಲ್ಲ ಅಧಿಕಾರಿಗಳು ಅಂತಂದರೆ ಅಧಿಕಾರಿಗಳು ಇಲ್ಲಿ ಎಷ್ಟೊಂದು ಅಸಡ್ಡೆತನವನ್ನು ತೋರಿಸ್ತಾ ಇದ್ದಾರೆ, ಎಷ್ಟೊಂದು ನಿರ್ಲಜ್ಜತನವನ್ನು ತೋರಿಸ್ತಾ ಇದ್ದಾರೆ, ಎಷ್ಟೊಂದು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ಎಸ್, ನಾನು ಮಾತಾಡ್ತಾ ಇರೋದು ಯಾವುದೋ ಒಂದು ಬಿಹಾರ, ಅಸ್ಸಾಮು, ಅರುಣಾಚಲ ಪ್ರದೇಶದ ಕಹಾನಿ ಅಲ್ಲ. ನಾನು ಮಾತಾಡ್ತಾ ಇರೋದು ಸಾಂಸ್ಕೃತಿಕ ರಾಜಧಾನಿ ವಿದ್ಯಾಕಾಶಿಯ ಜಿಲ್ಲೆ ಅಂತೇಳಿ ಏನು ಹೆಸರು ಪಡೆದಿರುವಂತಹ ಧಾರವಾಡ ಜಿಲ್ಲೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಸ್, ಧಾರವಾಡ ಜಿಲ್ಲೆಯಲ್ಲಿ ಎಲ್ಲವೂ ನೆಟ್ಟಿಗಿಲ್ಲ. ಯಾವ ಅಧಿಕಾರಿ ಕೂಡ ಇಲ್ಲಿ, ಅಂದರೆ ಸಂಬಂಧಪಟ್ಟ ಅಧಿಕಾರಿ, ಈ ಕೇಸಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಡಿ ಸಿ ಮಾತಿಗೂ ಕಿಮ್ಮತ್ತಿಲ್ಲ, ಮುಖ್ಯಮಂತ್ರಿ ಮಾತಿಗೂ ಕಿಮ್ಮತ್ತಿಲ್ಲ. ಅದೇ ರೀತಿ ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಹೇಳಿರುವಂಥ ಮಾತಿಗೂ ಕೊಡೆ ಕಾಸಿನ ಕಿಮ್ಮತ್ತಿಲ್ಲ. ಎಸ್, ಬನ್ನಿ, ಈ ಕಿಮ್ಮತ್ತಿಲ್ಲದ ಒಂದು ಸ್ಟೋರಿಯನ್ನು ಎತ್ಕೊಂಡು ದಲಿತರಿಗೆ ಜಿಲ್ಲೆಯಲ್ಲಿ ಯಾವ ರೀತಿ ಸಾಮಾಜಿಕ ಆರ್ಥಿಕ ಬಹಿಷ್ಕಾರ ಹಾಕಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಕ್ಲಿಯರ್ ಆಗಿ, ಡಿಟೇಲ್ ಆಗಿ, ಇಂಚಿಂಚು ಮಾಹಿತಿಯನ್ನು ಕೊಡ್ತೇನೆ. ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಬನ್ನಿ ವೀಕ್ಷಕರೇ, ನಾನು ಇವತ್ತು ನಿಮಗೆ ನಿವೃತ್ತ ಪ್ರಾಂಶುಪಾಲರ ಕರುಣಾಜನಕ ಕಥೆಯನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದು ಯಾವುದೋ ಆಗಲೇ ಹೇಳಿದೆ ನಾನು, ಇದು ಯಾವುದೋ ಬಿಹಾರದ್ದೋ ಅಸ್ಸಾಮದೋ ಕಥೆ ಅಲ್ಲ. ಇದು ವಿದ್ಯಾಕಾಶಿ, ಬುದ್ಧಿವಂತರು ಇರುವಂತಹ ಜಿಲ್ಲೆ ಧಾರವಾಡ ಜಿಲ್ಲೆಯ ಕಥೆಯನ್ನು ಹೇಳ್ತಾ ಇದ್ದೀನಿ. ಎಷ್ಟೊಂದು ನಿರ್ಲಜ್ಜತೆಯನ್ನು ತೋರ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ವಿದ್ಯಾಕಾಶಿಯ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ವಿದ್ಯಾಕಾಶಿಯ ಜಿಲ್ಲೆಯಲ್ಲಿರುವಂತಹ ಅಧಿಕಾರಿಗಳು ಏನೇನು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಎತ್ತಿ ತೋರಿಸೋಕೆ, ಅವರ ಎರಡನೇ ಮುಖವನ್ನು ಅನಾವರಣ ಮಾಡೋಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು, ಇದ್ರ ಬಗ್ಗೆ ಕೇಸ್ ಸ್ಟಡಿಯನ್ನು ತೆಗೆದುಕೊಂಡು ನಾನು ನಿಮ್ಮ ಹತ್ರ ಹಾಜರಾಗ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಇರುವಂತಹ ಏನು ನಿವೃತ್ತ ಪ್ರಾಂಶುಪಾಲರಿದ್ದಾರೆ, ಅವರು ಏನೇನು ಕಷ್ಟಗಳನ್ನು ಅನುಭವಿಸಿದ್ದಾರೆ, ಯಾವ ರೀತಿ ಈ ದಲಿತ ನಿವೃತ್ತ ಪ್ರಾಂಶುಪಾಲ ಯಾವ ರೀತಿ ಆರ್ಥಿಕವಾಗಿ ಬಹಿಷ್ಕಾರಕ್ಕೊಳಗಾಗಿದ್ದಾರೆ, ಎರಡೆರಡು ಸಿ ಎಮ್, ಎರಡೆರಡು ಸಲ ಹೈಕೋರ್ಟು, ಮತ್ತು ಸಂಬಂಧಪಟ್ಟ ಇಲಾಖೆ ಎಲ್ಲವೂ ಆರ್ಡರ್ ಮಾಡಿದರೂ ಕೂಡ ಅವರ ವೇತನ, ಅವರ ಸೆಟ್ಲ್ಮೆಂಟು ಏನೇನು ಮಾಡಬೇಕಾಗಿತ್ತಲ್ಲ ತಳವಾರವರೆದು ಇನ್ನೂ ತನಕ ಏನೇನು ಮಾಡಿಲ್ಲ ಅಂತಂದರೆ ಈ ಅಧಿಕಾರಿಗಳು ಎಷ್ಟು ಲಜ್ಜೆಗೆಟ್ಟಿರಬೇಕು ಅನ್ನೋದನ್ನು ಅವರ ಬಾಯಿಂದನೇ ಕೇಳಿ ತಿಳಿಯೋಣ. ಸರಿ, ಏನೇನಾಯಿತು ಅಂತ ಶಾರ್ಟ್ನಲ್ಲಿ ಹೇಳಿ ಫಸ್ಟು. ನಮಸ್ಕಾರ, ನಾನು ಟಿ ಎಚ್ ತಳವಾರ ಅಂತೇಳಿ, ಸರ್ವೋದಯ ಶಿಕ್ಷಣ ಟ್ರಸ್ಟ್ ಧಾರವಾಡ ಇದರ ಒಂದು ಅಂಗಸಂಸ್ಥೆಯಾದಂಥ ಆಲೂರು ವೆಂಕಟರಾವ್ ಕಾಲೇಜಿನಲ್ಲಿ ನಾನು ಉಪನ್ಯಾಸಕನಾಗಿ 1986 ಸೇವೆ ಸೇರಿ ಕೊನೆಗೆ ಒಂದು ವಾರ ಕಾಲಾವಧಿ ಇದ್ದಾಗ ಪ್ರಾಂಶುಪಾಲನಾಗಿ ಇಲಾಖೆಯಿಂದ ಅನುಮೋದನೆಗೊಂಡು May 22 ನಾನು ನಿವೃತ್ತಿಯಾಗಿದ್ದೇನೆ ಸೇವೆಯಿಂದ. ನಿವೃತ್ತಿ ಆದಮೇಲೆ ನನಗೆ ನಿವೃತ್ತಿಯಿಂದ ಬರಬೇಕಾದಂಥ ಸೇವಾ ಸೌಲಭ್ಯದ ಒಂದು ಏನು ಹಣಕಾಸಿನ ಒಂದು ಸೌಲಭ್ಯಗಳು ಸಿಗಬೇಕಾಗಿತ್ತು, ಇವತ್ತಿನವರೆಗೂ ಕೂಡ ಅದು ಸಿಕ್ಕಿಲ್ಲ. ಕಾರಣ ಇಷ್ಟೇ, ನನ್ನ ನಿವೃತ್ತಿ ವೇತನ ಪ್ರಸ್ತಾವನೆಯನ್ನು ಜಿಲ್ಲಾ ಉಪನಿರ್ದೇಶಕರಾದಂಥ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದಂಥ KP ಸುರೇಶ್ ಅವರು ಆ ಪ್ರಸ್ತಾವನೆಯನ್ನು ಇಲಾಖೆಗೆ ಮಹಾಲೇಖಪಾಲರಿಗೆ ಸಲ್ಲಿಸ್ತಾ ಇಲ್ಲ. ಹಾಗೆ ನನಗೆ ಬರಬೇಕಾದಂಥ ಸೇವಾ ಅವಧಿಯಲ್ಲಿ ಬರಬೇಕಾದಂಥ 3 ಹೆಚ್ಚುವರಿ ವೇತನ ಬಡ್ತಿ ಹಾಗೂ 5 ವಾರ್ಷಿಕ ವೇತನ ಬಡ್ತಿಗಳನ್ನು ಕೂಡ ಮಂಜೂರು ಮಾಡ್ತಾ ಇಲ್ಲ.
ಅದಕ್ಕಿಂತ ಬಹಳ ಮುಖ್ಯವಾಗಿ ನನಗೆ 7 ತಿಂಗಳ ವೇತನ ಬರಬೇಕಾಗಿದೆ. ಆ 7 ತಿಂಗಳ ವೇತನವನ್ನು ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಹೈಕೋರ್ಟ್ ಆದೇಶ ಮಾಡಿದೆ, ಮಾಡಿದರೂ ಕೂಡ ಈ ಉಪನಿರ್ದೇಶಕರು ಮಾತ್ರ ಅಲ್ಲಿ ನನಗೆ ಬರಬೇಕಾದಂಥ ವೇತನವನ್ನು ಇವತ್ತಿನವರೆಗೆ ಕೊಟ್ಟಿಲ್ಲ. ಅದರ ಜೊತೆಗೆ ಯಾಕೆ ಕೊಟ್ಟಿಲ್ಲ ಅವರು, ಯಾಕೆ ಇಷ್ಟೆಲ್ಲ ಆಗಿದ್ದಂತರೂ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಅವರು? ನಾ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅಂದರೆ ಇವೆಲ್ಲ ಏನು ಅಂಥೇಳಿ ಅಂದರೆ ವೀಕ್ಷಕರೇ, ಓಪನ್ ಆಗಿ ಒಬ್ಬ ಡಿ ಡಿ ಪಿ ಯು ಅಧಿಕಾರಿ ಸುರೇಶ್ ಅನ್ನುವಂಥವರು ಇಷ್ಟು ಹೇಳಿದರು ಅವರು ತಳವಾರ ಅವರು, ಅವ್ರಿಗೆ ಏನಾಗ್ತಾ ಇದೆ ಸಮಸ್ಯೆ, ಎಷ್ಟು ತಿಂಗಳಿಂದ ಅವ್ರಿಗೆ ಸಂಬಳ ಆಗಿಲ್ಲ, ಏನೇನು ಅರಿಯರ್ಸ್ ಬರಬೇಕು ಅಂಥೇಳಿ ಎಲ್ಲವನ್ನ ಹೇಳಿದರು. ಬರೀ ಇವರಷ್ಟೇ ಹೇಳೋದಲ್ಲ, ಇವರು ರಿಟೈರ್ಡ್ ಆದ ತಕ್ಷಣ ಸೆಟ್ಲ್ಮೆಂಟ್ ಮಾಡುವಂಥದ್ದು ಜವಾಬ್ದಾರಿ ಇದೆ ಸರ್ಕಾರದ್ದು, ಆದರೂ ಕೂಡ ಇವರು ಮಾಡೋಕ್ಕೆ ತಯಾರಿಲ್ಲ. ಇದರ ಮಧ್ಯೆ ಯಾಕೆ ಸ್ವಾಮಿ ನೀವು ಮಾಡ್ತಾ ಇಲ್ಲ, ನಾನೇನು ತಪ್ಪು ಮಾಡಿದ್ದೀನಿ ಅಂಥೇಳಿ ಇವರು ಕೋರ್ಟಿಗೆ ಹೋಗ್ತಾರೆ, 2 ಸರಿ ಹೈಕೋರ್ಟಿಗೆ ಹೋಗ್ತಾರೆ, 2 ಸರಿ ಕೂಟ 2 ಸರಿ ಕೂಡ ಹೈಕೋರ್ಟ್ ನೋಡಿಲಿ, ಹೈಕೋರ್ಟಿಗೆ ಹೋಗ್ತಾರೆ, ಹೈಕೋರ್ಟು ಡೈರೆಕ್ಷನ್ ಕೊಡುತ್ತೆ. ಯಾಕೆ ಟಿ ಎಚ್ ತಳವಾರ್ ಅವ್ರದ್ದು ನೀವು ಪೇಮೆಂಟನ್ನು ಹೆಲ್ಡ್ ಅಪ್ ಮಾಡಿದ್ದೀರಿ, ಯಾಕೆ ಅರಿಯರ್ಸನ್ನು ಹೆಲ್ಡ್ ಅಪ್ ಮಾಡಿದ್ದೀರಿ ಅಂಥೇಳಿ ಕೂಡಲೇ ಅದನ್ನು ಬಿಡುಗಡೆ ಮಾಡಿ ಅಂಥೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ಕೊಡುತ್ತೆ. ಉಚ್ಚ ನ್ಯಾಯಾಲಯದ ಆದೇಶ ವೀಕ್ಷಕರೇ, ಉಚ್ಚ ನ್ಯಾಯಾಲಯದ ಆದೇಶ ಇದು. ನ್ಯಾಯಾಲಯದ ಆದೇಶವನ್ನು ಇವರು ಕ್ಯಾರೆ ಅನ್ನೋದು ಅಂದೇ ಬಿಸಾಕ್ಬಿಡ್ತಾರೆ. ಸೆಕೆಂಡ್ ಟೈಮ್ ಮತ್ತೆ ಉಚ್ಚ ನ್ಯಾಯಾಲಯ, ಯಾಕೆ ನೀವು ಯಾಕೆ ತಡ ಮಾಡ್ತಾ ಇದ್ದೀರಿ, ಯಾಕೆ ಅವರು ಅರಿಯರ್ಸನ್ನೆಲ್ಲ ಬಾಕಿ ಇಟ್ಕೊಂಡಿದ್ದೀರಿ, ಏನು ನಿಮಗೆ ಸಮಸ್ಯೆ ಅಂಥೇಳಿ 2ನೇ ಸರಿ ಮತ್ತೆ ಹೈಕೋರ್ಟ್ ಚಾಟಿ ಬೀಸುತ್ತೆ. ಡಿ ಡಿ ಪಿ ಯುಗೆ, ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆಗೆ, ಎಲ್ಲರಿಗೂ ಕೂಡ ಡೈರೆಕ್ಷನ್ಸ್ ಕೊಡುತ್ತೆ. ಆದರೂ ಕೂಡ ಸುರೇಶ್ ಮಹಾಸ್ವಾಮಿಗಳು, ಮಹಾಪ್ರಭುಗಳಾಗಿರುವಂತಹ ಸುರೇಶ್ ಡಿ ಡಿ ಪಿ ಅವರು ನಾನು ಕೊಡೋದಿಲ್ಲ ಅಂಥೇಳಿ ಖಡಾಖಂಡಿತವಾಗಿ ಹೈಕೋರ್ಟ್ನ ಆದೇಶವನ್ನು ಈ ರೀತಿ ಗಾಳಿಯಲ್ಲಿ ತೂರ್ತಾರೆ. ಮುಗೀತ್ ನಡಿ, ಯಾವ ಹೈಕೋರ್ಟ್ ಆದೇಶನೂ ನಮ್ಮ ಮುಂದಿಲ್ಲ, ಯಾರು ಆದೇಶ ಮಾಡಿದ್ರು ನಮಗದು ಎಲ್ಲದಕ್ಕೂ ಸರಿ ಸಮಾನ, ಯಾವುದೂ ಇಲ್ಲ, ಹೋಗ್ರಿ ಅಂಥೇಳಿ ಇವ್ರಿಗೆ ಅಟ್ಟುಬಿಡ್ತಾರೆ. ನೋಡಿ ಸ್ವಾಮಿ, ಇದು ಸಿದ್ದರಾಮಯ್ಯ ಅವ್ರ ಲೆಟ್ರ್. ಸಿದ್ದರಾಮಯ್ಯ ಅವ್ರಿಗೆ ಜನತಾ ದರ್ಶನದಲ್ಲಿ ತಳವಾರ್ ಅವರು ಹೋಗಿ ಭೇಟಿ ಮಾಡ್ತಾರೆ. 2 ಸರಿ ಹೈಕೋರ್ಟಿಂದ ಆದೇಶ ಆಗಿದೆ, ನನಗೆ ಬರ್ತಕ್ಕಂಥ ಎಲ್ಲ ಅರಿಯರ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ಸ್ವಾಮಿ, ಹೈಕೋರ್ಟ್ ಆದೇಶಕ್ಕೂ ಕೂಡ ಕಿಮ್ಮತ್ತಿಲ್ಲ ಇಲ್ಲಿ ಅಂಥೇಳಿ ಸಿದ್ದರಾಮಯ್ಯ, ಸಿ ಎಂ ಸಿದ್ದರಾಮಯ್ಯ ಅವರ ಹತ್ರ ಇವರು ಅವಲತ್ಕೊಳ್ತಾರೆ. ಹೋಗಿ ಸಿ ಎಂ ಸಿದ್ದರಾಮಯ್ಯ ತಕ್ಷಣವೇ ಈ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕು ಅಂಥೇಳಿ ಒಂದು ಅವರ ಲೆಟ್ರನ್ನು ಹಾಕ್ತಾರೆ, ಸಂಬಂಧಪಟ್ಟವ್ರಿಗೆ ಲೆಟ್ರನ್ನು ಹಾಕ್ತಾರೆ. ಅದರಲ್ಲಿ ಅವರು ಹೈಕೋರ್ಟ್ ಆರ್ಡ್ರ್ ಆಗಿದೆ, ಅದು ಆರ್ಡ್ರ್ ಸಂಖ್ಯೆ ಕೂಡ ಅವರು ಅಲ್ಲಿ ನಮೂದು ಮಾಡ್ತಾರೆ, ರೆಫರೆನ್ಸಿಗೆ ಹಾಕ್ತಾರೆ. ಹಾಕಿ ಅದರಲ್ಲಿ ಹೇಳ್ತಾರೆ ಅವರು, ಕಾರ್ಯದರ್ಶಿ ಜಿಲ್ಲಾ ಇಲಾಖಾ ಮಟ್ಟದ ಪ್ರಗತಿ ಪರಿಶೀಲನೆಯಲ್ಲಿ ಈ ಬಗ್ಗೆ ಪರಿಶೀಲಿಸಲಾಗುವುದು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಆದ್ಯತೆ ಮೇರೆಗೆ ಸದರಿ ಮನವಿಯ ಬಗ್ಗೆ ಸಮಗ್ರವಾಗಿ ಪರಿಶೀಲಿಸಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಿದೆ ಅನ್ನುವಂಥ ಮಾತನ್ನು ಹೇಳಿ ಒಂದು ಪತ್ರವನ್ನು ಕೂಡ ಬರೀತಾರೆ. ಸಿ ಎಂ ಪತ್ರಕ್ಕೂ ಕೂಡ ಇವರ ಹತ್ರ ಬೆಲೆ ಇಲ್ಲ. ಇದಕ್ಕೂ ಮೊದಲು ಬೊಮ್ಮಾಯಿ ಅವರು ಕೂಡ ಒಂದು ಪತ್ರವನ್ನು ಬರೀತಾರೆ. ಅಂದರೆ ಒಂದು ಒಬ್ಬ ಅಧಿಕಾರಿಯ ರಿಟೈರ್ಡ್ಮೆಂಟ್ ಸೆಟ್ಲ್ಮೆಂಟ್ ಆಗಬೇಕು ಅಂತಂದರೆ ಇಷ್ಟು ಜನ 2 ಜನ ಮುಖ್ಯಮಂತ್ರಿಗಳು, 1, 2 ಸಾರಿ ಹೈಕೋರ್ಟು, ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ, ಆಮೇಲೆ ಶಿಕ್ಷಣ ಇಲಾಖೆ, ಎಲ್ಲರೂ ಹೇಳಿದರೂ ಕೂಡ ಸುರೇಶ್ ಕ್ಯಾರೆ ಅಂತ ಇಲ್ಲ. ಯಾಕೆ ತಳವಾರವರೇ, ಯಾಕೇನು ಏನಿದೆ ಇದು ಆ್ಯಕ್ಚುಲಿ, ಅಂಥದ್ದೇನಾದರೂ ನೀವು ಮಾಡಿದ್ರೆ ಏನು ಕತೆ? ನಾನು ಯಾವುದೇ ತಪ್ಪು ಮಾಡಿಲ್ಲ ಸರ್. ಹಾಂ, ಆದರೂ ಕೂಡ ಅದು ತಡೆ ಹಿಡಿದ ವೇತನ ಕೊಡಲಿಕ್ಕೆ ಬರೋದಿಲ್ಲ, ಆಡಳಿತ ಮಂಡಳಿ ಪರವಾನಗಿ ಬೇಕು ಅಂತೇಳಿ ಕೇಳಿದರು. ನಾನು ಅವರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ, ನನಗೆ ಯಾವ ಆಡಳಿತ ಮಂಡಳಿಯವರು ಕೂಡ ನನ್ನ ವೇತನ ತಡೆ ಹಿಡಿದಿಲ್ಲ. ಒಂದು ವೇಳೆ ತಡೆ ಹಿಡಿಬೇಕಾಗಿತ್ತಂದ್ರೆ ನಾನು ನೋಟಿಸ್ ಕೊಟ್ಟು ನನ್ನಿಂದ ಹೇಳಿಕೆ ಪಡೆದು ಏನಾದರೂ ತಪ್ಪಾಗಿದ್ದರೆ ಅವಾಗ ಅವರು ತಡೆ ಹಿಡಿಯಬಹುದಾಗಿತ್ತು. ನನ್ನ ಸರ್ವಿಸ್ದಲ್ಲೇ ಇವತ್ತಿನವರೆಗೂ ಕೂಡ ಒಂದೇ ಒಂದು ನೋಟಿಸ್ ಯಾರು ಕೊಟ್ಟಿಲ್ಲ ನನಗೆ. ಹಾಗಾಗಿ ಇದು ತಡೆ ಹಿಡಿದ ವೇತನವಲ್ಲ, ದಯವಿಟ್ಟು ನನ್ನ ವೇತನವನ್ನು ನಾನು ಕೊಡಿ,
ಬದುಕಲಿಕ್ಕೆ ನನಗೆ ಭಾಳ ತೊಂದರೆ ಐತಿ. ಅಲ್ಲ, ನೀವು ಅಕಸ್ಮಾತಾಗಿ ಆ ಥರದ್ದು ಏನಾರ ತೊಂದರೆ ಮಾಡಿದರೆ ಯಾಕೆ ಹೈಕೋರ್ಟ್ ಆಗಿ ಸುಮ್ಮನೆ ಇರ್ತಾ ಇತ್ತು? ಎರಡೆರಡು ಸರಿ ಹೈಕೋರ್ಟ್ ಆರ್ಡರ್ ಮಾಡಿದೆ. ಮತ್ತೆ ನಿಮ್ಮದು ಏನಾದರೂ ತೊಂದರೆ ಇತ್ತು, ನಿಮ್ದೇನಾದರೂ ಫಾಲ್ಟ್ ಆಗಿತ್ತು ಅಂತಂದ್ರೆ ನಿಮ್ಮ ಫಾಲ್ಟನ್ನು ಹೈಕೋರ್ಟ್ ಗುರುತಿಸಿ ಇವರನ್ನ ತಡೆ ಹಿಡೀರಿ ಅಂತೇಳಿ ಹೈಕೋರ್ಟ್ ಹೇಳ್ತಾ ಇತ್ತಲ್ಲ. ಎರಡು ಸರಿ ಹೈಕೋರ್ಟ್ ಹೇಳಿದ್ರು ಕೂಡ ಇವರೆಲ್ಲ ತಡೆ ಹಿಡಿತಾರೆ ಅಂತಂದ್ರೆ ಮತ್ತೊಂದು ವೀಕ್ಷಕರು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರುವಂತ ಒಂದು ವಿಚಾರ ಹೇಳ್ತೀನಿ. ನೀವೆಲ್ಲ ನಿಜವಾಗ್ಲೂ ಶಾಕ್ ಆಗಿ ಇವ್ರಿಗೆ ಕ್ಯಾಕರಿಸಿ ಉಗಿರ್ತೀರಿ ನೀವು. ಆ ತರದ ಒಂದು ಪರಿಸ್ಥಿತಿ ಇದೆ ಸದ್ಯದ. ಅವರು ಈಗ ಏನು ಸೆಟ್ಲ್ಮೆಂಟ್ ಆಗಿರುವಂತಹ ಒಂದು ಹಣ ಬರಬೇಕಾಗಿತ್ತಲ್ಲ, ಅದು ಕೂಡ ಬಂದಿಲ್ಲ ಇನ್ನೂ ತನಕ. ಸೊ ಇವರ ಪರಿಸ್ಥಿತಿ ಹೇಗಿದೆ ನೋಡಿ. ಒಬ್ಬ ದಲಿತ ಅಧಿಕಾರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದ್ರು ಕೂಡ ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಬ್ಬರು ಮುಖ್ಯಮಂತ್ರಿಗಳು ಎರಡು ಸಾರಿ ಹೈಕೋರ್ಟ್ ಸಂಬಂಧಪಟ್ಟ ಇಲಾಖೆ ಆರ್ಡರ್ ಮಾಡಿದ್ರು ಕೂಡ ಇವರಿಗೆ ಸೆಟ್ಲ್ಮೆಂಟ್ ಅನ್ನ ಮಾಡ್ತಾ ಇಲ್ಲ. ಇದು ದಲಿತರಿಗೆ ಮಾಡುವಂತ ಆರ್ಥಿಕ ಬಹಿಷ್ಕಾರ ಅಲ್ಲದೆ ಮತ್ತೇನು ಸ್ನೇಹಿತರೆ, ನೀವೇ ಹೇಳಿ. ಅದು ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ರೀತಿ ನಡೀತಾ ಇದೆ ಅಂತಂದ್ರೆ ದಲಿತರು ನೆಮ್ಮದಿಯಿಂದ ನಿಟ್ಟುಸಿರು ಬಿಡೋದಾದ್ರೂ ಯಾವಾಗ ಸ್ನೇಹಿತರೆ? ನೀವೇ ನೋಡಿ, ಇಲ್ಲಿ ಕ್ಲೀನ್ ಆಗಿದೆ. ಇವ್ರು ಬ್ಯಾಂಕ್ ಆಫ್ ಬರೋಡಾ ಕೊಟ್ಟಿರತಕ್ಕಂತ ಇವರು ಮಾಡಿರುವಂತಹ ಸಾಲಗಳಿವು. ಇವರು ಮಾಡಿರುವಂತಹ ವಿವಿಧ ಮೂರು ಸಾಲಗಳಿಗೆ ಪ್ರತಿ ತಿಂಗಳು 59,000 ರೂಪಾಯಿ ಇವರು ಇಎಂಐ ಅನ್ನ ಕಟ್ಟಬೇಕಾಗಿದೆ. ಸ್ನೇಹಿತರೆ, ಇದನ್ನ ನೀವು ಗಮನಿಸಬೇಕು. 59,000 ರೂಪಾಯಿ ಇವರು ಪ್ರತಿ ತಿಂಗಳ ಇಎಂಐ ರೂಪದಲ್ಲಿ ಇವರು ಕಂತನ್ನ ಕಟ್ಟಬೇಕು ಬ್ಯಾಂಕ್ ಆಫ್ ಬರೋಡಾಗೆ. ಸೊ ದುಡ್ಡು ಎಲ್ಲಿಂದ ಬರುತ್ತೆ ಸ್ನೇಹಿತರೆ? ಇವ್ರು ಹೇಗೆ ಬದುಕಬೇಕು ಸ್ನೇಹಿತರೆ? ಸರ್ಕಾರ ಏನು ಮಾಡ್ತಾ ಇದೆ ಈ ವಿಚಾರದಲ್ಲಿ? ಯಾಕೆ ಕಣ್ಣು ಮುಚ್ಕೊಂಡು ಕೂಳ್ತಿದೆ? ಯಾಕೆ ಇವ್ರ ಮೇಲೆ ಇಷ್ಟೊಂದು ಆರ್ಥಿಕ ಬಹಿಷ್ಕಾರ ಹಾಕೋಕೆ ಏನು ಕಾರಣ? ಇದರ ಹಿಂದಿರುವಂತಹ ಕೈ ಯಾರ್ದು, ಕೈವಾಡ ಯಾರ್ದು? ಯಾಕೆ ಇವರ ಅರಿಯರ್ಸ್ ಅನ್ನೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೀರಿ? ಡಿಸಿ ಗುರುದತ್ತ ಹೆಗಡೆ ಅವರು ನೇರವಾಗಿ ಸಂಬಂಧಪಟ್ಟ ಇಲಾಖೆಗೆ ಇದ್ರ ಬಗ್ಗೆ ಸೂಚಿಸಿದ್ರೂ ಕೂಡ ಈ ಬಗ್ಗೆ ಡಿ ಪಿ ಯುನೇ ಡಿಸಿ ಮಾತೆ ಹೇ ಚಲೋ ಅನ್ನೋ ಥರ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಧಾರವಾಡ ಜಿಲ್ಲೆಯಲ್ಲಿ ನಿಜವಾಗ್ಲೂ ಕಾನೂನು ನಡೀತಾ ಇದೆಯಾ? ಕಾನೂನಿಗೆ ಧಾರವಾಡ ಜಿಲ್ಲೆಯಲ್ಲಿ ಬೆಲೆ ಇದೆಯಾ? ಸಿಎಂ ಸಿದ್ದರಾಮಯ್ಯ ಅವರ ಆದೇಶಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಬೆಲೆ ಇದೆಯಾ? ಸಿಎಂ ಸಿದ್ದರಾಮಯ್ಯ ಅವರ ಆದೇಶಕ್ಕೇನೆ ಇಲ್ಲಿ ಬೆಲೆ ಇಲ್ಲ, ಹೈಕೋರ್ಟ್ ಆರ್ಡರ್ಗೆ ಇಲ್ಲಿ ಬೆಲೆ ಇಲ್ಲ ಅಂತಂದ್ರೆ ಇಲ್ಲಿ ಬೆಲೆ ಇರೋದು ಯಾರಿಗೆ ಸ್ವಾಮಿ? ಯಾರಿಗೆ? ಉಸ್ತುವಾರಿ ಸಚಿವರೇ ಸಂತೋಷ್ ಲಾಡ್ ಅವರಿಗೆ ನಾನು ನಿಮಗೆ ನೇರವಾಗಿರುವಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ನಿವೃತ್ತಿ ಒಬ್ಬ ದಲಿತ ಅಧಿಕಾರಿ ಈ ರೀತಿ ಸಂಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಅವರ ಕುಟುಂಬ ಕೈ ತೊಳಿತಾ ಇದೆ, ಅವರ ಮನೆಯಲ್ಲಿ ಮಕ್ಕಳು, ಅವರಿಗೆ ಮದುವೆ ಮಾಡಬೇಕಾಗಿದೆ, ಅವರು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಎಲ್ಲ ಇದೆ, ಎಲ್ಲರೂ ಕೂಡ ಆರ್ಥಿಕ ಸಂಕಷ್ಟದಿಂದ ಕಣ್ಣೀರಲ್ಲಿ ಕೈ ತೊಳೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲ ಮನನೊಂದು ಅವ್ರು ಏನಾದರೂ ನಾಳೆ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಅವರ ಫ್ಯಾಮಿಲಿಗೆ ಜವಾಬ್ದಾರಿ ಯಾರು? ಅವ್ರ ಫ್ಯಾಮಿಲಿ ಏನಾದರೂ ಮಾಡ್ಕೊಂತು ಅಂತಂದ್ರೆ ಜವಾಬ್ದಾರಿ ಯಾರು? ಸಿಎಂ ಸಿದ್ದರಾಮಯ್ಯ ಇದ್ರ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಇವರನ್ನ ಡಾರ್ಕಲ್ಲಿ ಇಟ್ಟು ವ್ಯವಹಾರ ನಡೆಸಲಾಗ್ತಾ ಇದೆ? ಧಾರವಾಡ ಜಿಲ್ಲೆಯಲ್ಲಿ ಕಾನೂನಿಗೆ ಬೆಲೆ ಇದೆಯಾ? ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣ ಅವರಿಗೆ ಕೂಡ ನಾವು ಟ್ಯಾಗ್ ಮಾಡ್ತಾ ಇದ್ದೀವಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಬಗ್ಗೆ ಅವರು ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು, ನಾವಿದನ್ನು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. TH ತಳವಾರಿಗೆ ಅವರಿಗೆ ನ್ಯಾಯ ಸಿಗೋವರೆಗೂ ನಾವಂತೂ ಸುಮ್ಮನೆ ಕೂರಕ್ಕೆ ಸಾಧ್ಯನೇ ಇಲ್ಲ. ಎರಡು CM, ಎರಡು ಬಾರಿ ಹೈಕೋರ್ಟು, ಮತ್ತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಆದೇಶ ಇಷ್ಟೆಲ್ಲ ಇದ್ದರೂ ಕೂಡ ಇಲ್ಲಿನ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಆಗೋದೇ ಇಲ್ಲ ಅಂತಂದರೆ ಹೇಗೆ? 2010 ಇದೇ ರೀತಿಯ ಒಂದು ಪ್ರಕರಣ ಇವ್ರ ಮೇಲೇ ಮತ್ತೆ ಆಗುತ್ತೆ. ಆದಾಗ ಆಗಿನ ಜಿಲ್ಲಾಧಿಕಾರಿ ದರ್ಪಣ್ ಜೈನ್ ಇರ್ತಾರೆ, ಖಡಕ್ ಆಗಿರುವಂಥ ಒಂದು ನಿರ್ಧಾರವನ್ನು ದರ್ಪಣ್ ಜೈನ್ ತೆಗೆದುಕೊಂಡಿರ್ತಾರೆ. ಏನಪ್ಪ ನಿರ್ಧಾರ? ತಕ್ಷಣ ಬಿಡುಗಡೆ ಆಗದೇ ಇರೋ ಒಂದು ಶಾಲರಿ ಹಿನ್ನೆಲೆಯಲ್ಲಿ ಆ ಸಂಬಂಧಪಟ್ಟ DDPU ಅರೆಸ್ಟ್ ಮಾಡಿಸ್ರಿ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಗೆ ಡೈರೆಕ್ಷನ್ ಅನ್ನು ಕೊಡ್ತಾರೆ. ಎಸ್, ಅದು ಆ ರೀತಿಯ ಡೈರೆಕ್ಷನ್ಗಳು ಬಂದಾಗ ಕೂಡ ದಲಿತರು ನಿಟ್ಟುಸಿರು ಬಿಡ್ಬೋದು, ದಲಿತರು ಜೀವನ ಮಾಡ್ಬೋದು, ದಲಿತರು ಬಾಳೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಇಷ್ಟಿಂಥ ವ್ಯವಸ್ಥೆಯಲ್ಲಿ ಇವ್ರು ಇದ್ದಾರೆ ಅಂತೇಳಿ ತಡ್ಕೊಂಡಿದ್ದಾರೆ ಸ್ವಾಮಿ. ಬೇರೆಯವರು ಈ ಒಂದು ಸ್ಥಾನದಲ್ಲಿ ಇದ್ದಿದ್ರೆ ಹೇಗೆ ಎಲ್ಲ ಸಾಧ್ಯ ಆಗ್ತಾ ಇತ್ತು ಹೇಳಿ? ಇದು ನಮಗೆ ಕಂಡಿದ್ದಿಷ್ಟು ಕಾಣದಷ್ಟು ಇನ್ನೆಷ್ಟಿದೆಯೋ ಏನೋ ಗೊತ್ತಿಲ್ಲ. ಇದಕ್ಕೆ ನಾನು ನೇರವಾಗಿ ಸಂಬಂಧಪಟ್ಟ ಸಚಿವರಿಗೆ,
ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಡಿ ಸಿ ಅವರಿಗೆ, ಡಿ ಡಿ ಪಿ ಅವರಿಗೆ ಕೂಡ ಹೇಳ್ತಾ ಇದ್ದೀನಿ, ನೀವು ಇದನ್ನು ಒಂದು ವಾರದೊಳಗಡೆ ಅಕಸ್ಮಾತ್ ಆಗಿ ಸೆಟ್ಲ್ಮೆಂಟ್ ಮಾಡದೇ ಇದ್ದರೆ ಇದನ್ನು ರಾಜ್ಯವ್ಯಾಪಿ ನಾವು ಕ್ಯಾಂಪೇನನ್ನು ಶುರು ಮಾಡ್ತಾ ಇದ್ದೇವೆ, ಡೆಡ್ಲೈನನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ, ಇದನ್ನು ನೀವು ಬಗೆಹರಿಸಿದ್ರಿ ಸರಿಯಾಯಿತು, ಇಲ್ಲ ಅಂತಂದರೆ ಇದು 100% ರಾಜ್ಯಾದ್ಯಂತ ದಲಿತ ವಿರೋಧಿ ಸರ್ಕಾರ ಅನ್ನುವಂಥ ಹಣೆಪಟ್ಟಿಯನ್ನು ಸಿದ್ದರಾಮಯ್ಯ ಸರ್ಕಾರ ಹೋರಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿ ನಾನು ನಿಮಗೆಲ್ಲ ಈ ಕಾರ್ಯಕ್ರಮದ ಮೂಲಕ ಮತ್ತೊಂದು ಸಾರಿ ಇವರಿಗೆ ಬೆಂಬಲಿಸಿ ಇವರ ಮೂಲಕ ಬೇರೆ ಅನ್ಯಾಯಕ್ಕೊಳಗಾಗಿರುವಂತಹ ದಲಿತರು ಕೂಡ ಒಳ್ಳೆಯದಾಗೇ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಎಲ್ಲರಿಗೂ ಈ ಚಾನಲನ್ನು, ಈ ಒಂದು ಡಿಸ್ಕಷನ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಚಾರ ಸಂಬಂಧಪಟ್ಟಂತೆ ನಿಮ್ಮ ಏನೇ ಕಮೆಂಟ್ಗಳಿದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ನಮಸ್ಕಾರ.